ಸಿದ್ದರಾಮಯ್ಯ ಎಷ್ಟೇ ಪ್ರಭಾವಿಯಾದರೂ ಇವೆರಡೆ ಸೇಫ್ ಕ್ಷೇತ್ರ ಶಿಷ್ಯ ಶಾಸಕರ ಮಾತು ನಂಬಿದ್ರೆ ಹರೋಹರ ಕಡೆಗಳಿಗೆಲ್ಲಿ ಸಿದ್ದು ನಿಲ್ಲೋದು ಇಲ್ಲಿಂದ ಮಾತ್ರ ಎಸ್ ಸಿದ್ದರಾಮಯ್ಯ ದಾವಣಗೆರೆಯಲ್ಲಿ ಎಂಟತ್ತು ಲಕ್ಷ ಜನ ಸೇರಿಸಿ ಭರ್ಜರಿ ಬಲ ಪ್ರದರ್ಶನ ಮಾಡಿದ್ರು ಆದ್ರೆ ಸಿದ್ದರಾಮಯ್ಯನ ಕ್ಷೇತ್ರ ಹುಡುಕ್ತಾವ್ರೆ ಕೆಲವರು ಹುಡುಕ್ತಾವ್ರೆ ಅಂತಂದ್ರೆ ಅವ್ರು ಉರಿದೋಗ್ತಾರೆ ಹುಡುಕ್ತಾರ ಸತ್ಯ ಚಿಕ್ನಾಯ್ಕನಳ್ಳಿಗೆ ಬನ್ನಿ ಕೋಲಾರಕ್ಕೆ ಬನ್ನಿ ಅಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ ಕರಿತಾರ್ದು ಕೂಡ ಸತ್ಯ ಕರಿತಾ ಇದ್ದಾರೆ ಇಲ್ಲ ಅಂತೇನಿಲ್ಲ ಮನಸ್ಪೂರ್ವಕವಾಗಿ ಏನು ಕರಿತಾ ಇಲ್ಲ ಅವ್ರು ಬಂದರೆ ನಮಗೇನೋ ಲಾಭ ಆಗುತ್ತೆ ಅಂತ ಅಕ್ಕಪಕ್ಕದವ್ರು ಕರೀತವ್ರೆ ಗೆಲ್ಲಬಹುದೇ ಇಲ್ಲ ಚಿಕ್ಕನಾಯ್ಕನಳ್ಳಿಗೆ ಹೋದ್ರು ಕೂಡ ಕಷ್ಟ ಟಫು ಕೋಲಾರ್ಕ್ ಹೋದ್ರು ಟಫು ಚಾಮರಾಜ್ಪೇಟೆಗೆ ಹೋದರೆ ನಮ್ಗೆ ಎಸ್ ಎಂ ಕೃಷ್ಣ ನೆನಪಾಗ್ತಾರೆ ಗೆಲ್ಲಬಹುದು ಆದರೆ ಅವರ ರಾಜಕಾರಣದ ಇತಿಹಾಸ ಒಂದು ಕಪ್ಪು ಚುಕ್ಕೆ ಉಳ್ಕೊಳ್ಳುತ್ತೆ ಚಾಮುಂಡೇಶ್ವರಿಯಲ್ಲಿ ಸೋತ್ ಬಾದಾಮಿಯಲ್ಲಿ ಗೆದ್ದು ಮತ್ತೆ ಕ್ಷೇತ್ರ ಉಡ್ಕಂಡು ಇನ್ನೆಲ್ಲೋ ಹೋದ್ರು ರಾಜಕೀಯ ಸಂಧ್ಯಾ ಕಾಲದಲ್ಲಿ ಬರುತ್ತೆ ಇವತ್ತಿಗೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಚಾಮುಂಡೇಶ್ವರಿ ಫೇವರ್ ಟು ಕಾಂಗ್ರೆಸ್ ಅಂತ ಇದೆ ಅವತ್ತೇನು ಸಿದ್ದರಾಮಯ್ಯವರ ಎಲ್ಲರೂ ಸೇರ್ಕೊಂಡು ಸೋಲ್ಸರು ಅದೇ ರೀತಿ ಇವತ್ತು ಜೆ ಟಿ ದೇವೇಗೌಡರು ಎಲ್ಲರೂ ಸೋಲ್ಸೋ ಕಾಯ್ಕೊಂಡು ಕೂತವ್ರೆ ಅದು ಬೇಡ ಅಂದರೆ ವರ್ಣ ಸೇಫೆಸ್ಟು ಕ್ಷೇತ್ರ ಇದೆ ಆದರೆ ಸಿದ್ದರಾಮಯ್ಯವ್ರನ್ನ ಕರ್ಕಂಡು ಹೋಗ್ಬಿಟ್ಟು ಆಟ ಆಡ್ತವ್ರಿರಲ್ಲ ಕೋಲಾರಕ್ಕೆ ಚಾಮರಾಜಪೇಟೆ ಹಂಗೆ ಹೆಂಗೆ ಅಂದ್ಕೊಂಡು ಬಟ್ ಸರ್ವೆಗಳ ಪ್ರಕಾರ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯ ಕಡೆಗಳಿಗೆ ಕಂಟೆಸ್ಟ್ ಮಾಡೋದು ವರೋಣ ಇದೀಗ ಮೊನ್ನೆಯ ಬೆಳವಣಿಗೆಯಿಂದ ಅದು ಚಾಮುಂಡೇಶ್ವರಿ ಕಡೆ ಕೂಡ ದೃಷ್ಟಿ ನೆಟ್ಟಿದೆ ಎಲ್ಲಿ ಸೋತ್ರೋ ಅಲ್ಲೇ ಗೆಲ್ಲಬೇಕು ಎಲ್ಲಿ ಕಳ್ಕೊಂಡ್ರೋ ಅಲ್ಲೇ ಪಡ್ಕೋಬೇಕು ಎಲ್ಲಿ ಬೇಜಾರಾಗಿತ್ತು ಅಲ್ಲ ಖುಷಿ ಆಗಬೇಕು ಅಂತ ಒಂದಕ್ಷಣ ಹೇಳ್ತಾ ಅವರಂತೆ ಬನ್ನಿ ನೀವೇ ಅಂತ ಬಟ್ ಈ ಕ್ಷಣಕ್ಕೆ ಚಾಮುಂಡೇಶ್ವರಿ ಎಗನೇಶ್ ಜಿ ಟಿ ದೇವೇಗೌಡ ಟ್ರೆಂಡ್ ಇದೆ ಯಾವ ಕಾರಣಕ್ಕೆ ಅಂತಂದರೆ ಜಿ ಟಿ ದೇವೇಗೌಡರು ಕಾಂಗ್ರೆಸ್ಗೆ ಆರುವ ಬರದಲ್ಲಿ ಜೆ ಡಿ ಎಸ್ ನಾಯಕರನ್ನ ಕಾರ್ಯಕರ್ತನನ್ನ ಹೀನಾಮಾನ ಅವರ ನಡೆಸ್ಕೊಂಡಂಥ ಕಾರಣ ಒಂದೆಷ್ಟನ್ನು ಸಿಡ್ದು ಈಗಾಗಲೇ ಕಾಂಗ್ರೆಸ್ ಸೇರಿಕೊಂಡಿದ್ದಾರೆ ಯಾಕೆ ಅಂತಂದರೆ ಈ ರಾಜಕಾರಣದ ಡ್ರಾಮಾ ಅಸಹ್ಯ ಹುಟ್ಟಿಸೋಂಗಿದೆ ಕಾಯ ವಾಚ ಮನಸ ಪಕ್ಷಕ್ಕಾಗಿ ದುಡಿಯೋರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ತನ್ನ ಸ್ವಂತ ಲಾಭ ನೋಡೋ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಜಿ ಟಿ ದೇವೇಗೌಡರ ಮೂರ್ನಾಲ್ಕು ವರ್ಷಗಳ ನಡವಳಿಕೆ ಎಸ್ ಕಾರ್ಯಕರ್ತರಿಗೂ ಕೂಡ ಬೇಸರ ತರಿಸಿದೆ ಕುಮಾರಸ್ವಾಮಿ ಮುಖ ನೋಡ್ಕೊಂಡು ಎಲ್ಲ ಅದನ್ನ ಸಹಿಸಿಕತ್ತವಾರೆ ಕುಮಾರಸ್ವಾಮಿ ಅವರ ಮುಖ ನೋಡಷ್ಟೇ ಅಷ್ಟೇ ದೇವೇಗೌಡರ ಮುಖ ನೋಡಷ್ಟೇ ಜಿ ಟಿ ದೇವೇಗೌಡ್ರನ್ನ ಕೆಲವರು ಈಗ ಈಗಲೂ ಒಪ್ಕೊಂಡಿರೋದು ಸೊ ಈಗ ಸಿದ್ದರಾಮಯ್ಯವ್ರಿಗೆ ಅವಕಾಶ ಇರೋದು ವರ್ಣಾದಲ್ಲಿ ಕ್ಲಿಯರ್ ಕಟ್ ಆಗಿ ಹೋಗಿ ನಿಂತ್ಕೊಂಡ್ರೆ ಗೆಲ್ತಾರೆ ಅಂತ್ರ ಲೆಕ್ಕ ಹಾಕಬೇಕಷ್ಟೇ ಚಾಮುಂಡೇಶ್ವರಿಯಲ್ಲೂ ಕೂಡ ಹೋಗಿ ಗೆಲ್ಲಬಹುದು ಅಂತ ಇದೆ ಯಾಕಂದ್ರೆ ಅಧಿಕಾರ ಕಳ್ಕೊಂಡ್ರೆ ಐದು ವರ್ಷ ಆಗುದಿಲ್ಲ ಸಿದ್ದರಾಮಯ್ಯವರು ಈಗ ಚಾಮುಂಡೇಶ್ವರಿ ಜನ ಸೆಟ್ಟಿರೋದು ಸಿದ್ದರಾಮಯ್ಯವ್ರ ಮೇಲಲ್ಲ ಜಿ ಟಿ ದೇವೇಗೌಡರ ಮೇಲೆ ಸೊ ಮಾಹಿತಿ ಮಾ ಮೂಲಗಳ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯ ಕಂಟೆಸ್ಟ್ ಮಾಡೋದು ವರುಣ ಅಥವಾ ಚಾಮುಂಡೇಶ್ವರಿ ಎರಡರಿಂದಾನೆ ಅವ್ರನ್ನ ರ್ಯಾಲಿ ಮಾಡ್ಕೊಂಡು ಕೋಲಾರ ಕಲಿಯಲಿಕ್ಕೆ ಕರ್ಕೊಂಡು ಟೈಮ್ ವೇಸ್ಟ್ ಆಗ್ತಾಯಿದೆ ಬಟ್ ಇದೆರಡು ಕ್ಷೇತ್ರದಿಂದ ನಿಲ್ಲಕ್ಕೆ ಮಾತುಕತೆಗಳು ನಡೀತಾ ಇದೆ ಬಹುತೇಕ ಸಿದ್ದರಾಮಯ್ಯ ಸ್ಪರ್ಧೆ ಮಾಡೋದು ವರುಣ ಅಥವಾ ಚಾಮುಂಡೇಶ್ವರಿ ನಿಮ್ಮ ಪ್ರಕಾರ ಸಿದ್ದರಾಮಯ್ಯ ಎಲ್ಲಿ ನಿಂತರೆ ಬೆಸ್ಟು ನೀವೇನು ಹೇಳ್ತೀರಿ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಎರಡು ಸಾವಿರದ ಇಪ್ಪತ್ತ್ ಸರ್ಕಾರ ರಚನೆ ಮಾಡ್ತಾರೆ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ